नमस्कार विद्यार्थिगळे, ನನ್ನ ಹೆಸರು ವಿಜಯಲಕ್ಷ್ಮಿ, ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಇಲ್ಲಿ ಇತಿಹಾಸದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಷ್ಟಗಿ, ಇದು ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕಾಲೇಜ್ ಆಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಆಧುನಿಕ ಭಾರತ ಇತಿಹಾಸದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ನ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗಿದೆ. ಇಂದಿನ ತರಗತಿಯಲ್ಲಿ ನಾನು ಲಾರ್ಡ್ ಕಾರ್ನ್ವಾಲಿಸ್ನ ಜೀವನ ಮತ್ತು ಸಾಧನೆಗಳ ಬಗ್ಗೆ, ಅಂದರೆ ಜೀವನ ಮತ್ತು ಮಿಲಿಟರಿ ಸಾಧನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಈ ದಿನದ ಒಂದು ತರಗತಿಯಲ್ಲಿ ನಾವು ಅವನ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಅಂದರೆ ಲಾರ್ಡ್ ಕಾರ್ನ್ವಾಲಿಸ್ನ ಆಡಳಿತಾತ್ಮಕ ಸುಧಾರಣೆಗಳೇನು ಅಂತ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಲಾರ್ಡ್ ಕಾರ್ನ್ವಾಲಿಸ್ ಆರಂಭಿಕ ಬ್ರಿಟಿಷ್ ಗವರ್ನರ್ಗಳಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಮತ್ತು ಸಾಕಷ್ಟು ಸುಧಾರಣೆಗಳನ್ನು ಆಡಳಿತದಲ್ಲಿ ಪರಿಚಯಿಸಿ ಹೋದಂಥ ಒಬ್ಬ ಶ್ರೇಷ್ಠ ಆಡಳಿತಗಾರ ಆಗಿದ್ದಾನೆ. ಹೀಗಾಗಿ ಅವನನ್ನು ಸಿವಿಲ್ ಸರ್ವಿಸ್ನ ಪಿತಾಮಹ, ಅಂದರೆ ನಾಗರಿಕ ಸೇವಾ ಪರೀಕ್ಷೆಯ ಪಿತಾಮಹ ಅಂತೇಳಿ ಕರಿತಾ ಇದ್ವಿ. ವಿದ್ಯಾರ್ಥಿಗಳೇ, ಲಾರ್ಡ್ ಕಾರ್ನ್ವಾಲಿಸು 1786 1793 ಭಾರತದಲ್ಲಿ ಗವರ್ನರ್ ಜನರಲ್ ಆಗಿರ್ತಾನೆ. ಆ ಒಂದು ಕಾಲಾವಧಿಯಲ್ಲಿ ಸಾಕಷ್ಟು ಆಡಳಿತಾತ್ಮಕ ಸುಧಾರಣೆಗಳನ್ನು ಮಾಡ್ತಾನೆ. ಆ ಸುಧಾರಣೆಗಳನ್ನು ನಾವು ಇವತ್ತು ಒಂದೊಂದಾಗಿ ನೋಡೋದಾತಂದರೆ, ಲಾರ್ಡ್ ಕಾರ್ನ್ವಾಲಿಸ್ನ ಸುಧಾರಣೆಗಳಲ್ಲಿ ಮೊಟ್ಟ ಮೊದಲನೇದಾಗಿ ಒಂದೆದ್ದು ಅಂತ ನೋಡ್ಕೊಂಡತ್ನಾಗ, ಅವನು ಅಮಾಂಗ್ ಸೆವರಲ್ ರಿಫಾರ್ಮ್ಸ್ ಕ್ಯಾರಿಡ್ ಔಟ್ ಬೈ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದಿದ್ದೇನಪ್ಪ ಅಂದರೆ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್ ಅಂತಂದು ನಾವು ಕರಿತೀವಿ. ಅಂದರೆ ಕಾಯಂ ಕಂದಾಯ ಪದ್ಧತಿ ಅಂತಂದೇಳಿ ಅವನು ಮೊದಲನೇದಾಗಿ ಪರಿಚಯಿಸ್ತಾನೆ. ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಂದಾಯವನ್ನು ಹೆಚ್ಚು ಮಾಡಲಿಕ್ಕಾಗಿ ಮತ್ತು ರೈತರ ಒಂದು ಸುಧಾರಣೆಗಾಗಿ ಬಂಗಾಳ ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಅವನು ಕಾಯಂ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ. ಈ ಒಂದು ಕಾಯಂ ಕಂದಾಯ ಪದ್ಧತಿಯಲ್ಲಿ ಗುಣ ಮತ್ತು ಅವಗುಣಗಳು ಎರಡೂ ಇರುತ್ತವೆ. ಆದರೂ ಕೂಡ ಈ ಒಂದು ಕಾಯಂ ಕಂದಾಯ ಪದ್ಧತಿಯು ರೈತರಿಗೆ ಹೊರೆಯಾಗಿ, ಅಂದರೆ ಭಾರತೀಯ ರೈತರಿಗೆ ಹೊರೆಯಾಗಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಾಕಷ್ಟು ಆದಾಯವನ್ನು ತರತಕ್ಕಂಥ ಒಂದು ಪದ್ಧತಿಯಾಗಿ ಮಾರ್ಪಡುತ್ತೆ ಅಂತೇಳಿ ಹೇಳ್ಬೋದು. ಜೊತೆಗೆ ಲಾರ್ಡ್ ಕಾರ್ನ್ವಾಲಿಸು ಕಂಪನಿಯ ಒಂದು ಹಣಕಾಸಿನ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕಾಗಿ ಮತ್ತು ಮಿತವ್ಯಯವನ್ನು ಸಾಧಿಸುವುದಕ್ಕಾಗಿ, ಅಂದರೆ ಈ ಕಂದಾಯ ಡಿಸ್ಟ್ರಿಕ್ಟ್ಗಳ ಸಂಖ್ಯೆಯನ್ನು 25 to 23 ಇಳಿಸ್ತಾನಂತೇಳಿ ಹೇಳ್ಬೋದು. ಅಂದರೆ ಕಂದಾಯ ಜಿಲ್ಲೆಗಳ ಆಗಿದ್ದಂಥ 25 ಜಿಲ್ಲೆಗಳ ಸಂಖ್ಯೆಯನ್ನು ಅವನು ಮಿತವ್ಯಯ ಸಾಧಿಸುವುದಕ್ಕಾಗಿ 23 ಇಳಿಸ್ತಾನಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಜೊತೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅನ್ನೆಸೆಸರಿ, ಅಂದರೆ ಅತಿ ಹೆಚ್ಚಾಗಿ ಇದ್ದಂಥ ಪೋಸ್ಟ್ಗಳಂದರೆ ನೌಕರರ ಸಂಖ್ಯೆಯನ್ನು ಕಡಿಮೆ ಮಾಡಿ ಆರ್ಥಿಕ ಮಿತವ್ಯಯವನ್ನು ಸಾಧಿಸುವುದಕ್ಕಾಗಿ ಮತ್ತು ಕಂಪನಿಯ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸುವುದಕ್ಕಾಗಿ ಸಾಕಷ್ಟು ಪೋಸ್ಟ್ಗಳಂದರೆ ಹುದ್ದೆಗಳನ್ನು ಅವನು ಅಬಾಲಿಷ್ ಮಾಡ್ತಾನೆ ಅಂತಂದು, ಅಬಾಲಿಷ್ ಅವರಲ್ಲಿ ಅನ್ನೆಸೆಸರಿ ಪೋಸ್ಟ್ ವೇರ್ ಅಬಾಲಿಶ್ಡ್ ಅಂತಂದಿದೆ. ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿದ್ದಂಥ ಹೆಚ್ಚಿನ ವೇತನವನ್ನು ಪಡಿತಕ್ಕಂಥ ಕಂಪನಿಗಳನ್ನು ಅವನು ಇದು ಹುದ್ದೆಗಳನ್ನು ರದ್ದು ಮಾಡ್ತಾನಂತೇಳಿ ಹೇಳ್ಬೋದು. ಜೊತೆಗೆ ಈಗ ಜಿಲ್ಲಾಧಿಕಾರಿಗಳ ಒಂದು ಕಾರ್ಯವನ್ನು ಏನು ಮಾಡ್ತಾನೆ, ಸಿವಿಲ್ ಜಸ್ಟಿಸ್ ನ್ಯಾಯಾಧಿಕಾರಿಗಳಿಗೆ ವರ್ಗಾಯಿಸ್ತಾನೆ. ಸ್ವಲ್ಪ ಅಂದರೆ ಕಾರ್ಯಭಾರವನ್ನು ಸಿವಿಲ್ ಜಸ್ಟಿಸ್ಗಳಿಗೆ ವರ್ಗಾಯಿಸ್ತಾನಂತೇಳಿ ಹೇಳ್ಬೋದು. ಜೊತೆಗೆ ಅವನು ಇನ್ನೊಂದು ಮುಖ್ಯ ಸುಧಾರಣೆ ಏನಂದ್ರೆ, ಮೇಡ್ ಅಪಾಯಿಂಟ್ಮೆಂಟ್ಸ್ ಆನ್ ಮೆರಿಟ್ಸ್ ಓನ್ಲಿ ಅಂತಂದ. ಅದನ್ನು ನಾವು ಸಿವಿಲ್ ಸರ್ವಿಸ್ಗಳ ಪಿತಾಮಹ ಅಂತ ಏನು ಕರಿತೀವಲ್ಲ, ಆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಲ್ಲಿ ಮೆರಿಟಿನ ಮೇಲೆ, ಅಂದರೆ ಯಾರು ಅತಿ ಹೆಚ್ಚು ಫಲಿತಾಂಶವನ್ನು ಹೊಂದಿರ್ತಾರೋ, ಪರ್ಸೆಂಟೇಜನ್ನು ಹೊಂದಿರ್ತಾರೋ ಮತ್ತು ಯೋಗ್ಯವಾಗಿರ್ತಾರೋ ಹುದ್ದೆಗಳನ್ನು ನಿರ್ವಹಿಸಲಿಕ್ಕೆ, ಅಂಥವರಿಗೆ ಮೆರಿಟಿನ ಆಧಾರದ ಮೇಲೆ, ಅಂದರೆ ಫಲಿತಾಂಶದ ಆಧಾರದ ಮೇಲೆ ನೌಕರಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವನು ಮಾಡ್ತಾನಂತೇಳಿ ಹೇಳ್ಬೋದು ಲಾರ್ಡ್ ಕಾರ್ನ್ವಾಲಿಸ್. ಹೀಗಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೌಕರನ್ನು ತುಂಬೋ ಸಂದರ್ಭದಲ್ಲಿ ಅವನು ಶಿಸ್ತುಬದ್ಧ ಆದಂಥ ಈ ಸಿವಿಲ್ ಸರ್ವಿಸ್ ರೂಲ್ಸ್ಗಳನ್ನು ಜಾರಿಗೊಳಿಸಿ ಸಿವಿಲ್ ಸರ್ವಿಸ್ನ ಪಿತಾಮಹ ಅಂತೇಳಿ ಕರೆಸಿಕೊಂಡಿದ್ದಾನೆ ವಿದ್ಯಾರ್ಥಿಗಳೇ. ಜೊತೆಗೆ ಈವನ್ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ರೆವೆನ್ಯೂ ಬೋರ್ಡ್ಗಳನ್ನು ಸಿವಿಲ್ ಕೋರ್ಟ್ಸ್ಗಳಿಗೆ ವರ್ಗಾವಣೆ ಮಾಡ್ತಾನಂತೇಳಿ ಹೇಳ್ಬೋದು. ಕೆಲವೊಂದು ಕಾರ್ಯಭಾರವನ್ನು ಕಲೆಕ್ಟರ್ಗಳಿಂದ ತೆಗೆದು ಸಿವಿಲ್ ಕೋರ್ಟ್ಸ್ಗಳಿಗೆ ವರ್ಗಾವಣೆ ಮಾಡ್ತಾನಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಲಾರ್ಡ್ ಕಾರ್ನ್ವಾಲಿಸ್ನ ಒಂದು ಸುಧಾರಣೆಗಳಲ್ಲಿ ಕಾಯಂ ಕಂದಾಯ ಪದ್ಧತಿ ಮತ್ತು
ಸಿವಿಲ್ ಸರ್ವಿಸ್ ಪರೀಕ್ಷೆಗಳಂತೇಳಿ ಹೇಳ್ಬೋದು. ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಮಾಡಲಿಕ್ಕಾಗಿ ಒಂದು ಬೋರ್ಡನ್ನೇ ಅವನು ರಚನೆ ಮಾಡ್ತಾನೆ. ಬೋರ್ಡಿಗೆ ಅಧ್ಯಕ್ಷ ಮತ್ತು ಮೆಂಬರ್ಗಳನ್ನು ಇದು ಮಾಡಿ ಮೆರಿಟ್ ಇರ್ತಕ್ಕಂಥವರಿಗೆ ಉದ್ಯೋಗಗಳನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಅಂತಂದು. ಜೊತೆಗೆ ಲಾರ್ಡ್ ಕಾರ್ನ್ವಾಲಿಸು ಪೊಲೀಸ್ ಇಲಾಖೆಯಲ್ಲಿ ಕೂಡ ಅವನು ಸಾಕಷ್ಟು ಸುಧಾರಣೆಯನ್ನು ಮಾಡ್ತಾನೆ. ನ್ಯಾಯಾಂಗದಲ್ಲಿ ಕೂಡ ಸಾಕಷ್ಟು ಸುಧಾರಣೆಯನ್ನು ಮಾಡ್ತಾನೆ. ಮದ್ರಾಸ್ ಅಂದರೆ ಲಂಡನ್ ಮಾದರಿ ಒಳಗೆ ಅವನು ಪೊಲೀಸ್ ಇಲಾಖೆಯ ಸುಧಾರಣೆ ಮತ್ತು ನ್ಯಾಯಾಂಗದ ಸುಧಾರಣೆಯನ್ನು ಮಾಡ್ತಾನಂತೇಳಿ ಹೇಳ್ಬೋದು. ಇಷ್ಟು ಲಾರ್ಡ್ ಕಾರ್ನ್ವಾಲಿಸನ ಒಂದು ಆಡಳಿತಾತ್ಮಕ ಸುಧಾರಣೆ ಅಂತೇಳಿ ಹೇಳ್ಬೋದು. ಈ ಒಂದು ಸುಧಾರಣೆಯಿಂದಾಗಿ ಮುಂದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಸಾಕಷ್ಟು ಮಹತ್ವದ ಕಾರ್ಯಗಳನ್ನು ಮತ್ತು ಸಾಕಷ್ಟು ಕಂದಾಯವನ್ನು ಪಡಿತಕ್ಕಂಥ ಒಂದು ಕಂಪನಿಯಾಗಿ ಮಾರ್ಪಡುತ್ತೆ. ಮುಂದೆ ಅದು 1857 ಹೊತ್ತಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಅತ್ಯಂತ ಶ್ರೀಮಂತ ಮತ್ತು ಸುಸಜ್ಜಿತ ಕಂಪನಿಯಾಗಿ ಸಾಕಷ್ಟು ನೌಕರನ್ನು ಹೊಂದಿದಂಥ ಕಂಪನಿಯಾಗಿ ಬದಲಾಗುತ್ತೆ ಅಂತ ಹೇಳ್ಬೋದು. ಅವೆಲ್ಲ ಆ ಒಂದು ಕಂಪನಿಯ ಹಿಂದೆ ಸಾಕಷ್ಟು ಇಂಥ ಲಾರ್ಡ್ ಕಾರ್ನ್ವಾಲಿಸ್ನಂಥ ಗವರ್ನರ್ಗಳು ಕಾರ್ಯವನ್ನು ನಿರ್ವಹಿಸಿ ಅದನ್ನು ಪ್ರಸಿದ್ಧಿಗೆ ತರ್ತಾರೆ ಅಂತೇಳಿ ಹೇಳ್ಬೋದು. ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ, ಈ ಒಂದು ನಾನು ಲಾರ್ಡ್ ಕಾರ್ನ್ವಾಲಿಸ್ನ ಆಡಳಿತಾತ್ಮಕ ಸುಧಾರಣೆಗಳ ಒಂದು ತರಗತಿ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ನೀವು ಅಂದರೆ ಒಂದು ಶಬ್ದದ ಪ್ರಶ್ನೆಗಳು, ಅಂದರೆ ನಾವು ಎಮ್ ಸಿ ಕ್ಯೂಸ್ ಕ್ವಶನ್ ಅಂತ ಏನು ಹೇಳ್ತೀವಲ್ಲ, ಮಲ್ಟಿಪಲ್ ಚಾಯ್ಸಿಂಗ್ ಕ್ವಶನ್ಸು ಅಂತ 5 ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತೀನಿ. ವಿದ್ಯಾರ್ಥಿಗಳೆಲ್ಲರೂ ನೀವು ಆನ್ಸರ್ ಮಾಡ್ತೀರ ಅಂತ ನನಗೆ ಹೋಪ್ ಇದೆ. ಹೂ ಈಸ್ ಫಾದರ್ ಆಫ್ ಸಿವಿಲ್ ಸರ್ವಿಸ್, ಒಂದನೇ ಪ್ರಶ್ನೆ ಹೂ ಈಸ್ ಫಾದರ್ ಆಫ್ ಸಿವಿಲ್ ಸರ್ವಿಸ್ ಅಂತ ಇದೆ. ಇಲ್ಲಿ ಉತ್ತರ ವಿದ್ಯಾರ್ಥಿಗಳೇ ಲಾರ್ಡ್ ಕಾರ್ನ್ವಾಲಿಸ್ ಅಂತ. ಹೌ ಮೆನಿ ಡಿಸ್ಟ್ರಿಕ್ಟ್ಸ್ ರೆಡ್ಯೂಸ್ ಬೈ ಲಾರ್ಡ್ ಕಾರ್ನ್ವಾಲಿಸ್, ಅಂದರೆ ಕಂದಾಯ ಜಿಲ್ಲೆಗಳ ಸಂಖ್ಯೆಯನ್ನು ಎಲ್ಲಿಂದ ಎಲ್ಲಿಗೆ ಅವನು ರೆಡ್ಯೂಸ್ ಮಾಡಿದ, ಕಡಿಮೆ ಮಾಡಿದ ಅಂತಂದು. ಉತ್ತರ 25-23 ವಿದ್ಯಾರ್ಥಿಗಳ ಸರಿಯಾದ ಉತ್ತರ ಅಂತಂದು. ಹೂ ಈಸ್ ಇಂಟ್ರೊಡ್ಯೂಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್ ಅಂತಂದಿದೆ, ಅಂದರೆ ಯಾರು ಕಾಯಂ ಕಂದಾಯ ಪದ್ಧತಿಯನ್ನು ಪರಿಚಯಿಸಿದರು ಅಂತಂದು. ಇದು ಮೊಟ್ಟ ಮೊದಲೇ ಬಾರಿಗೆ ಬಂಗಾಳದಲ್ಲಿ ಜಾರಿಗೆ ಬರ್ತಾ 1790 ದಶಕದಲ್ಲಿ ಅಂತೇಳಿ ಹೇಳ್ಬೋದು. ವಿದ್ಯಾರ್ಥಿಗಳ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್ ಅಂತ. ವೆನ್ ವಾಸ್ ಇಂಟ್ರೊಡ್ಯೂಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್ ಅಂತಂದಿದೆ, ಇಲ್ಲಿ ಉತ್ತರ 1793 ಅವನು ಕಾಯಂ ಕಂದಾಯ ಪದ್ಧತಿಯನ್ನು ಪರಿಚಯಿಸಿದ ಅಂತಂದು. ವೇರ್ ವಾಸ್ ಇಂಟ್ರೊಡ್ಯೂಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್ ಅಂದರೆ ಎಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಅವನು ಎಲ್ಲಿ ಇದನ್ನು ಕಾಯಂ ಕಂದಾಯ ಪದ್ಧತಿಯನ್ನು ಪರಿಚಯಿಸಿದ ಅಂತ ಇದೆ. ಇಲ್ಲಿ ಉತ್ತರ ವಿದ್ಯಾರ್ಥಿಗಳೇ ಬೆಂಗಾಲ್, ಉತ್ತರ ಸರಿಯಾದ ಉತ್ತರ. ಆದರೆ ಇಲ್ಲಿ ಮದ್ರಾಸ್ ಅಂತ ಇದಾಗಿದೆ, ಅದು ನಾನು ಆಮೇಲೆ ತಿದ್ದುಕೊಳ್ತೀನಿ. ಬೆಂಗಾಲ್ ಸರಿಯಾದ ಉತ್ತರ. ಇಷ್ಟು ಲಾರ್ಡ್ ಕಾರ್ನ್ವಾಲಿಸನು ಆಡಳಿತಾತ್ಮಕ ಸುಧಾರಣೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಹೆಸರನ್ನು ತಂದುಕೊಡ್ತಾನಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ಅವನ ಪೊಲೀಸ್ ಸುಧಾರಣೆ ಮತ್ತು ನ್ಯಾಯಾಂಗ ಸುಧಾರಣೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ನಮಸ್ಕಾರ.